ನಮಸ್ತೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಬೊಮ್ಮಯ್ಯ ಅವರಿಗೆ ನಾವು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ಕೊಡಗು ಜಿಲ್ಲೆ ಮಡಿಕೇರಿಯಿಂದ ಜಿಲ್ಲಾ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ನಿನ್ನೆ ದಿನ ಗೋಕಾಕ್ನಿಂದ ಬಂದಂತಹ ಗಾಡಿ ಕ್ರೂಜರ್ ವೈಟ್ ಬೋರ್ಡ್ ಸ್ವಂತ ಬಳಕೆಗೆ ಸಾರಿಗೆ ಇಲಾಖೆಯಿಂದ ಪರವಾನಗಿ ಪಡೆದಂತಹ ವಾಹನದಲ್ಲಿ ಆ ವಾಹನದ ಮಾಲೀಕರಿಗೆ ಸಂಬಂಧಪಡದ ಅವರ ಕುಟುಂಬ ವರ್ಗದಲ್ಲದವರು ಸುಮಾರು ಒಂಬತ್ತು ಜನ ಅಪಘಾತ ಆಗಿ ನಿಧನ ಹೊಂದಿರತಕ್ಕಂಥ ವಾರ್ತೆಯನ್ನು ನಾವು ಕೇಳಿದ್ವಿ ಆಲಿಸಿದ್ವಿ ಪತ್ರಿಕಾ ಮಾಧ್ಯಮದಿಂದ ದೃಶ್ಯ ಮಾಧ್ಯಮದ ಮುಖಾಂತರ ನಾವು ಈ ಒಂದು ಪ್ರಕರಣವನ್ನು ಪರಿಶೀಲಿಸಲಾಗಿ ಈ ವಾಹನದಲ್ಲಿ ಈ ವಾಹನದ ಮಾಲೀಕರು ಅನಧಿಕೃತವಾಗಿ ಅಂದ್ರೆ ಸರ್ಕಾರದ ತೆರಿಗೆಯನ್ನ ವಂಚಿಸಿ ತೆರಿಗೆಯನ್ನು ಕಟ್ಟದಲ್ಲೇನೆ ರೋಡ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡದೆ ಸ್ವಂತ ಬಳಕೆಗೆ ಕೊಟ್ಟಂತಹ ಕ್ರೂಜರ್ ವಾಹನವನ್ನ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಟ್ಯಾಕ್ಸಿ ಮಾಡಲಿಕ್ಕೆ ಬಾಡಿಗೆ ಮಾಡಲಿಕ್ಕೆ ವಾಣಿಜ್ಯ ಬಳಕೆಗೆ ಬಳಸಿರೋದು ಸ್ಪಷ್ಟವಾಗಿದೆ ಆ ವಾಣಿಜ್ಯ ಬಳಕೆಗೆ ಅಲ್ಲದ ಕಾನೂನು ಬಾಹಿರವಾದ ಟ್ಯಾಕ್ಸಿಯಾಗಿ ಮಾಡಿ ಕಾರಣಕ್ಕೆ ನಿನ್ನೆ ಅಪಘಾತ ಆಗಿದೆ ಚಾಲಕ ನಿರ್ಲಕ್ಷ್ಯತೆಯಿಂದ ಮತ್ತು ಅಜಾಗರೂಕತೆಯಿಂದ ಅತಿ ವೇಗದಿಂದ ಓಡಿಸಿ ಒಂಬತ್ತು ಜನರ ಜೀವ ಹಾನಿಗೆ ಕಾರಣವಾಗಿದ್ದಾನೆ ಇದರ ನೇರ ಹೊಣೆ ಈ ಕ್ರೂಸರ್ ಗಾಡಿ ವೈಟ್ ಬೋರ್ಡ್ ಸ್ವಂತ ಬಳಕೆಯ ವಾಹನದ ಮಾಲೀಕರು ಮತ್ತು ಚಾಲಕರೇ ನೇರ ಹೊಣೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ ತಾವು ನಿನ್ನೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟು ಗೋಕಾಕ್ ಕೊಟ್ಟಂತ ವರದಿ ಮೇಲೆ ಇರಬಹುದು ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟ ಮಾಹಿತಿ ಇರಬಹುದು ಜಿಲ್ಲಾಧಿಕಾರಿ ಕೊಟ್ಟ ಮಾಹಿತಿ ಇರಬಹುದು ಅದರ ಆಧಾರದ ಮೇಲೆ ಮೃತ ಕುಟುಂಬಗಳಿಗೆ ಏಳು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೀರಾ ಮುಖ್ಯಮಂತ್ರಿಗಳ ನಿಧಿ ಐದು ಲಕ್ಷ ಐದು ಲಕ್ಷ ಜಿಲ್ಲಾಧಿಕಾರಿ ನಿಧಿಯಿಂದ ಎರಡು ಲಕ್ಷ ನಾನು ಕೇಳ್ತೇನೆ ಹಾಗಾದ್ರೆ ನಾವು ಯಾಕೆ ತೆರಿಗೆ ಪಾವತಿ ಮಾಡಬೇಕು ಎಲ್ಲ ಬೋರ್ಡ್ನವರು ನಾವ್ಯಾಕೆ ಇನ್ಶೂರೆನ್ಸ್ ಕಟ್ಟಬೇಕು ನಾವು ಕರ್ನಾಟಕದ ಇಡೀ ಮೂವತ್ತೊಂದು ಮೂವತ್ತೆರಡು ಜಿಲ್ಲೆಗಳಲ್ಲಿ ಲಕ್ಷಾಂತರ ವಾಹನದ ಮಾಲೀಕರು ಎಲ್ಲ ಬೋರ್ಡ್ನವರು ಚಾಲಕರು ತೆರಿಗೆಯನ್ನು ಕಟ್ಟಿ ಕಾನೂನು ಸಮ್ಮತವಾಗಿ ನ್ಯಾಯಬದ್ಧವಾಗಿ ದುಡಿಮೆಗೆ ಬಂದರೆ ನಮಗೆ ದುಡಿಮೆ ಇಲ್ಲ ನಮಗೆ ಬಾಡಿಗೆಗಳಿಲ್ಲ ಎಲ್ಲವನ್ನ ಈ ವಾಹನ ಈ ಸ್ವಂತ ಬಳಕೆಯ ವಾಹನಗಳು ಕಾನೂನು ಬಾಹಿರವಾಗಿ ಓಡತಕ್ಕಂತ ಸ್ವಂತ ಬಳಕೆಯ ಕಾನೂನು ಬಾಹಿರ ಟ್ಯಾಕ್ಸಿಗಳು ತಗೊಂಡು ಹೋಗಿ ಬಾಡಿಗೆ ಮಾಡಿ ನಮಗೆ ನಮ್ಮ ದಿನ ಜೀವನದ ಮೇಲೆ ಪೆಟ್ಟನ್ನು ಕೊಟ್ಟು ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವಾರ್ಷಿಕವಾಗಿ ತೆರಿಗೆ ವಂಚನೆ ಮಾಡಿ ಇಂತಹ ವಾಹನಗಳು ಇಡೀ ಕರ್ನಾಟಕದಿಂದ ರಾಜಾರಾಶವಾಗಿ ನಿಮ್ಮ ಅಧಿಕಾರಿಗಳ ಮುಂದೆ ಆರ್ಟಿಒ ಅಧಿಕಾರಿಗಳ